ಕೂಡಲ ಸಂಗಮದ ಶ್ರೀ ಬಸವಜಯ ಮೃತ್ಯುಂಜಯ ಸ್ವಾಮೀಜಿಗಳ ದಿವ್ಯ ಸಾನ್ನಿಧ್ಯದಲ್ಲಿ ಪಂಚಮಸಾಲಿ ಸಮಾಜದ ಜಿಲ್ಲಾ ಘಟಕದ ವತಿಯಿಂದ ಬೆಳಗಾವಿಯ ಗಾಂಧಿ ಭವನದಿಂದ ಚೆನ್ನಮ್ಮ ವೃತ್ತದವರೆಗೆ ಮೇಣದ ಬತ್ತಿಯ ಮೆರವಣಿಗೆಯ ಮೂಲಕ ಮಧ್ಯರಾತ್ರಿ 12 ಗಂಟೆಗೆ ವಿಶ್ವ ಕಂಡ ಮಹಾಮಾನವತಾವಾದಿ ನಡೆದಾಡುವ ದೇವರು ಸಿದ್ದೇಶ್ವರ ಸ್ವಾಮೀಜಿಯವರಿಗೆ ಶ್ರದ್ಧಾಂಜಲಿ ಸಲ್ಲಿಸಲಾಯಿತು. ಸ್ಮರಣೆ ಮಾಡಿಕೊಂಡು ಇಂದು ನಮಗೆಲ್ಲ ಭಾಳಷ್ಟು ದುಃಖದ ದಿನ ಅಂತಂದರೆ ನಮ್ಮ ನಾಡಿನ ಆಧ್ಯಾತ್ಮಿಕ ಸಂಸ್ಕೃತಿಯನ್ನು ಆನೆತ್ತರಕ್ಕೆ ವರ್ಷದ ಸಿದ್ದೇಶ್ವರ ಅಪ್ಪಾಜಿಯವರು ಇವತ್ತು ಹಿಂಗೆ ಕ್ರಾಗಿರ್ತಕ್ಕಂಥ ಸುದ್ದಿ ತಿಳಿದು ಇಡೀ ನಾಡಿನ ಜನತೆ ಇವತ್ತು ತುಂಬ ದುಃಖದಲ್ಲಿದ್ದಾರೆ. ಕಾರಣ ಸಿದ್ದೇಶ್ವರ ಅಪ್ಪಾಜಿಯವರು ಕೇವಲ ಒಂದು ಜಿಲ್ಲೆ, ಒಂದು ರಾಜ್ಯಕ್ಕೆ, ಒಂದು ದೇಶಕ್ಕೆ ಸೀಮಿತವಾಗಿರ್ತಕ್ಕಂಥ ಸಂತರಲ್ಲ. ಈ ಜಗತ್ತಿನಲ್ಲಿ ಒಬ್ಬ ಸಂತ ಯಾವ ರೀತಿಯಲ್ಲಿ ಬಾಳಿ ಬದುಕಬೇಕನ್ನೋದನ್ನು ತಮ್ಮ ಬದುಕಿನ ಉದ್ದಕ್ಕೂ ತೋರಿಸಿಕೊಟ್ಟಂತಹ ನಿಜವಾದ ವಿಶ್ವ ಸಂತ ನಮ್ಮ ಸಿದ್ದೇಶ್ವರ ಅಪ್ಪಾಜಿಯವರು. ಕಾರಣ ಇವತ್ತು ಅವ್ರ ಲಿಂಗೈಕ್ಯರಾಗಿರ್ತಕ್ಕಂಥ ವಿಚಾರ ನಮಗೊಂದು ರೀತಿಯಲ್ಲಿ ಅವರ ಶಾರೀರಿಕವಾಗಿ ನಮ್ಮ ಕಣ್ಣಿಗಿಲ್ಲ ಅನ್ನುವಂಥ ನೋವು ನಮಗೆ ಕಾಡ್ತಿರ್ಬೋದು. ಆದರೆ ಅವರ ಜೀವನ ಪರ್ಯಂತ ಇಡೀ ಜಗತ್ತಿಗೆ ಕೊಟ್ಟಂಥ ಒಂದು ತಾತ್ವಿಕ ಮೌಲ್ಯಗಳ ಪ್ರವಚನ ಇದೆಯಲ್ಲ, ಅದು ನಮ್ಮೊಳಗೆ ಜ್ಞಾನಶಕ್ತಿಯಾಗಿ ಇವತ್ತು ಜೀವಂತವಾಗಬೇಕು ಅಂತ ಭಾವಿಸ್ಕೊಂಡು ಅವರ ಯಾವ ಒಂದು ಸಾತ್ವಿಕ ಸಮಾಜವನ್ನು ಕಟ್ಟಬೇಕು ಅಂತ ಆಸೆ ಇಟ್ಕೊಂಡು ತಮ್ಮ ಬದುಕನ್ನು ಸಾಧಿಸಿದ್ರು. ಒಂದು ಸಮರ್ಪಣಾ ಭಾವದ ಸಮಾಜ ಕಟ್ಟಬೇಕು ಅಂತೇಳಿ ಬದುಕಿನುದ್ದಕ್ಕೂ ಪ್ರಯತ್ನ ಪಟ್ಟಿದ್ದು ನಿರೇಪಿಷಿತವಾಗಿರ್ತಕ್ಕಂತಹ ಅವರ ಚಿಂತೆ ಇರ್ತಕ್ಕಂತಹ ನಿರಾಡಂಬರವಾಗಿರ್ತಕ್ಕಂಥ ನಿರ್ದೋಹಿಯಾಗಿರ್ತಕ್ಕಂತಹ ತ್ಯಾಗಮಯ ಜೀವನವನ್ನು ಯಾವ ರೀತಿ ಮಾಡಬೇಕು ಅನ್ನೋದನ್ನು ಪೂಜ್ಯ ಅಪ್ಪಾಜಿ ಹೇಳ್ಕೊಟ್ಟಿದ್ರು. ಅದರಂತೆ ನಾವು ಬದುಕಬೇಕಾಗಿರ್ತಕ್ಕಂಥದ್ದು. ವೀಕ್ಷಕರೇ, ನಮ್ಮ ಸತ್ಯಂ ವಾಹಿನಿಯ ಪ್ರತಿದಿನದ ಅಪ್ಡೇಟ್ ಮಾಹಿತಿಯನ್ನ ತಿಳಿದುಕೊಳ್ಳಲು ಸತ್ಯಂ ಟಿವಿ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಹಾಕಿ ಹಾಗೂ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ.